ಗಾಂಧಿನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ 68ನೇ ಕನ್ನಡ ರಾಜ್ಯೋತ್ಸವ ಅದ್ಧೂರಿಯಾಗಿ ಆಚರಿಸಲಾಯಿತು. ಜೈ ಕನ್ನಡಿಗರ ಸೇನೆ ಸಂಸ್ಥಾಪಕ ಅಧ್ಯಕ್ಷ ದತ್ತು ಬಾಸ್ಕಿ ನೇತೃತ್ವದಲ್ಲಿ ನಗರದಲ್ಲಿ ಎಸ್ವಿಪಿ ವೃತ್ತದಲ್ಲಿ ಆಯೋಜನೆ ಮಾಡಲಾಗಿದ್ದ 68ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಕಲಬುರಗಿ ಮಹಾನಗರ ಪಾಲಿಕೆ ಮೇಯರ್ ವಿಶಾಲ್ ದರ್ಕಿ ಅವರು ಭುವನೇಶ್ವರಿ ತಾಯಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಸಮಾರಂಭದಲ್ಲಿ ಭಾಗಿಯಾದ ಮುಖಂಡರು ಕನ್ನಡ ನಾಡಿನ ವೈಭವವನ್ನು ಕೊಂಡಾಡಿದರು. ಪಟೇಲ್ ಅವರು ಒಂದು ವೇಳೆ ಭಾರತ ದೇಶದಾಗ ನಮ್ಗೆ ಸೇರಿಸ್ತಿದಿಲ್ಲ ಅಂದ್ರೆ ಇವತ್ತಿನ ದಿವಸ ನಾವು ಕರ್ನಾಟಕದಾಗ ಇರ್ತಿದಿಲ್ಲ. ನಾವು ಕರ್ನಾಟಕದಾಗ ಇರ್ತಿದಿಲ್ಲ ಅಂದ್ರೆ ನಾವು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗ್ತಿದ್ದಿಲ್ಲ, ಧರಮ್ ಸಿಂಗ್ ಮುಖ್ಯಮಂತ್ರಿ ಆಗ್ತಿದ್ದಿಲ್ಲ, ನೂರಾರು ಜನ ಖಮರ್ ಇಸ್ಲಾಂ ಸೇರಿ ಯಾರು ಮಂತ್ರಿ ಆಗ್ತಿದ್ದಿಲ್ಲ, ಯಾರು MLA ಆಗ್ತಿದ್ದಿಲ್ಲ, ಯಾರು ನಿಗಮ ಮಂಡಳಿ ಅಧ್ಯಕ್ಷರಾಗ್ತಿದ್ದಿಲ್ಲ. ನಾವೇನಪ್ಪಾ ಅಂದ್ರೆ ಒಂದು ಸಪ್ರೇಟ್ ಒಂದು ರಾಜ್ಯದ್ದು ದೇಶದಾಗ ಇರ್ತಿದ್ವಿ. ಅದಕ್ಕೆ ಸರ್ದಾರ್ ಪಟೇಲ್ ಅಂದ್ರೆ ನಮ್ಮ ಭಾಗದ ದೇವರ ಸಮಾನ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮರ್ಥ ಕಾನೂನಾತ್ಮಕ ಒಂದು ಸಲಹೆ ಮೇರೆಗೆ ಸರ್ದಾರ್ ಪಟೇಲ್ ಅವರು ದಿಟ್ಟ ಕಾರ್ಯಾಚರಣೆ ಮಾಡಿ ಭಾರತ ದೇಶದಲ್ಲಿ ನಮ್ಗೆ ಸೇರಿಸಿದ್ರು. ಇಡೀ ಭಾರತ ದೇಶ 1947 ಆಗಸ್ಟ್ 15 ಸ್ವತಂತ್ರ ಆಯ್ತು. ಆಯ್ತಾ ಇಲ್ಲ, ಆದ್ರೆ ನಮಗೆ ಆಗಿಲ್ಲ. ನಮ್ಗೆ 1 ವರ್ಷ 1 ತಿಂಗಳು 2 ದಿನ ಲೇಟ್ ಆಯ್ತು. ಲೇಟ್ ಆದ್ಮೇಲೆ ಸ್ವತಂತ್ರ ಆಯ್ತು. ಅದು ಸರ್ದಾರ್ ಪಟೇಲ್ ಅವರ ಒಂದು ದಿಟ್ಟತನದಿಂದ, ನಮ್ಮ ಸ್ವತಂತ್ರ ಯೋಧರ ತ್ಯಾಗ ಬಲದಿಂದ ಸ್ವತಂತ್ರ ಆಯ್ತು. ಅದಕ್ಕೆ ವಿದ್ಯಾರ್ಥಿಗಳೇ, ಯುವಕರೇ, ಇವತ್ತಿನ ದಿವಸ ಕರ್ನಾಟಕ ಎಂಬ ಹೆಸರು ಇಟ್ಟ 50 ವರ್ಷ ಆಯ್ತು. ಯಾಕಪ್ಪ ಮೊದಲೇ ಯಾಕೆ ಕರ್ನಾಟಕ ಇಟ್ಟಿಲ್ಲ? ಮೈಸೂರು ಮಹಾರಾಜರು ಬೇಕಾಗಿದ್ದಿಲ್ಲ. ನಾವು ಕರ್ನಾಟಕ ಸೇರ್ತೀವಿ ಅಂತೇಳಿ ಬೀದರ್ ಗುಲ್ಬರ್ಗ ರೈಸೂರ್ದವರು ಫಜಲ್ ಅಲಿ ಅವರು ಎದುರು ಹೇಳಿದ್ವಿ, ನಮ್ಮ ಕರ್ನಾಟಕ ಶಾಮಿಲ್ ಹೋತಿ ಅಂತ ಫಜಲ್ ಅಲಿ ಎದುರು ಹೇಳಿದ್ವಿ. ಫಜಲ್ ಅಲಿ ಅವರು ಆಯ್ತು ಸೇರಿ ಅಂದರು. ಆದ್ರೆ ಮೈಸೂರು ಮಹಾರಾಜರು ಏನಂದ್ರು, ಬೀದರ್ ಗುಲ್ಬರ್ಗ ರೈಸೂರು ಈ ಜನ ಬ್ಯಾಕ್ವರ್ಡರ್ ಆಗಿ ಸೇರಿಸ್ಕೋಬೇಡ್ರಿ ಅಂದರು. ಅವಾಗ ಫಜಲ್ ಅಲಿ ಅಂದರು ಹಂಗಾಗಲ್ಲ, ಅಖಂಡ ಕರ್ನಾಟಕ ಆಗಬೇಕಾದ್ರೆ ಎಲ್ಲರಿಗೂ ಸೇರಿಸ್ಕೋಬೇಕು ಅಂತ ಹೇಳಿ ಅವರು ಒತ್ತಾಯ ಮಾಡಿದಾಗ ಮೈಸೂರು ಮಹಾರಾಜರು ಒಂದು ಕಂಡೀಷನ್ ಇಟ್ಟರು, ಈ ಒಂದು ರಾಜ್ಯಕ್ಕೆ ಮೈಸೂರು ಅಂತ ಹೆಸರು ಇರಬೇಕು ಒಂದನೇ ಕಂಡೀಷನ್, ರಾಜಧಾನಿ ಬೆಂಗಳೂರು ಇರಬೇಕು ಎರಡನೇ ಕಂಡೀಷನ್. ನೀವು ಬೀದರ್ ಗುಲ್ಬರ್ಗ ರೈಸೂರು ನೀವೇನು ಉತ್ತರ ಕರ್ನಾಟಕದವ್ರು ಏನು ಡಿಮ್ಯಾಂಡ್ ಇಡಬೇಡ್ರು, ಇದು ಮೂರನೇ ಕಂಡೀಷನ್. ಇವೆಲ್ಲ ಒಪ್ಕೊಂಡು ನಾವು ಯಾಕೆ ಸೇರಿದೀವಿ ಅಂದ್ರೆ ಕನ್ನಡ ಮಾತಾಡೋ ಜನರು ಒಂದೇ ಕಡೆ ಇದ್ದವ್ರು ಕಷ್ಟ ಸುಖ ದುಃಖ ಹಂಚ್ಕೋತೀವಿ ಅಂತೇಳಿ ನಾವು ವಿಶಾಲ ಕರ್ನಾಟಕಕ್ಕೆ ಸೇರಿದೀವಿ. ಸೇರಿ ಏನಪ್ಪ ಅಂತಂದ್ರೆ ನಾವು ಇವತ್ತಿನ ದಿವಸ ನಾವು ಅವರ ಒಂದು ಸಂಘಟನೆ ದೋಸ್ತಿ ಮಾಡ್ಕೊಂಡಿವಿ. ಆದ್ರೆ ಕರ್ನಾಟಕ ಎಂಬ ಹೆಸರು ಇಡಲಿಲ್ಲ. 1956 ಮೈಸೂರು ರಾಜ್ಯ ಆಯ್ತು, 66 ಆಯ್ತು, 73 ಇಟ್ಟರು ಹೆಸರು. ಯಾರು ಇಟ್ಟರು? ಡಿ ದೇವರಾಜ್ ಅರ್ಸ್. ಇವತ್ತು ಅವರು ಫೋಟು ಎಲ್ಲ ಕಡೆ ಇಡಬೇಕು. ಯಾಕಂದ್ರೆ ಯಾವ ಮುಖ್ಯಮಂತ್ರಿ ದಿಟ್ಟತನದಿಂದ ಕರ್ನಾಟಕ ಅಂತ ಹೆಸರಿಟ್ಟಾರ ಆ ಮನುಷ್ಯಂದು ಫೋಟೋ ನಾವು ಇಟ್ಟಿಲ್ಲ ಅಂದ್ರೆ ಅದು ಅವರಿಗೆ ಅವಮಾನ ಮಾಡ್ದಂಗೆ ಆಗ್ತದ. ಸನ್ಮಾನ್ಯ ಸುರೇಶ್ ಬೆಳಗ್ಗೆ 68ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ. ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸಾಧನೆ ಮಾಡಿರ್ತಕ್ಕಂತ ಸುಮಾರು 10 ಜನರಿಗೆ ಇವತ್ತು ವೇದಿಕೆ ಮೇಲೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಹಿತ ಪ್ರದಾನ ಮಾಡಲಾಯಿತು. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಇವತ್ತು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡುವುದರ ಸಂಭ್ರಮದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕನ್ನಡ ರಾಜರಾಜೇಶ್ವರಿಯ ಭಾವಚಿತ್ರದ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಮಾನ್ಯ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಸಹಕರಿಸಬೇಕಾಗಿ ಕೇಳಿಕೊಳ್ತೇವೆ. ಆ ದತ್ತು ಈಗ ಮತ್ತೆ ಜಗತ್ತನ್ನ ಮಾಡಿ ನಿಮಗೆ ಜಿಲ್ಲಾಧಿಕಾರಿಗಳಿಗೆ ಕೊಡದೆ ದೊಡ್ಡ ಸವಾಲಾಗ್ಯದ ಮುಗಿತು ಜಗತ್ತಂದ್ರೆ. ಬಂಧುಗಳೇ, ಈಗ ನೀವೆಲ್ಲ ಕುಂತಿದ್ದೀರಿ, ಬಹಳ ಸಡಗರದಿಂದ ರಾಜ್ಯೋತ್ಸವ ಆಚರಣೆ ಮಾಡಿದ್ದೀರಿ. ಬಹಳ ದುಃಖದ ಸಂಗತಿ ಅಂದ್ರೆ ಕನ್ನಡದ ಬಗ್ಗೆ ಅನ್ಯಾಯವಾಗಿ ಬಹಳ ವಿಚಿತ್ರವಾಗಿ ನಡ್ಕೋತಕ್ಕಂತ ಕನ್ನಡಿಗರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಇಲ್ಲಿ ವೇದಿಕೆ ಮೇಲೆ ಬಹಳ ಜನ ಕುಂತಿದ್ದಾರೆ. ನಿಮ್ಮ ಆತ್ಮಸಾಕ್ಷಿಯಾಗಿ ಎರಿ ಮೇಲೆ ಕೈ ಇಟ್ಕೊಂಡು
ಎಷ್ಟು ಜನ ನೀವು ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ನೀವು ನಿಮ್ ನಿಮ್ ಮಕ್ಕಳಿಗೆ ಶಾಲೆ ಕಲಿಸ್ತೀರಿ, ನೀವು ಹಾನಿ ಮಾಡ್ಬೇಕು ನೀವೆಲ್ಲ. ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಕುಂತು ವೇದಿಕೆಯ ಮುಂಭಾಗದಲ್ಲಿ ಕುಂತು ಭಾಷಣ ಮಾಡಿ ಎಲ್ಲ ಮಾಡುವ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಯಾವ ಮಾಧ್ಯಮದಲ್ಲಿ ಶಾಲೆಯನ್ನ ಕಲಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಇದು ಒಂದನೇ ಮಾತು. ಇಂಗ್ಲಿಷ್ ನಮ್ಮ ದ್ರೋಹಿಯ ಭಾಷೆ ಅಲ್ಲ. ಮ್ಯಾಲ್ ಕುಳಿತವ್ರು ದಯವಿಟ್ಟು ಕೇಳಬೇಕು, ಇಂಗ್ಲಿಷ್ ನಮ್ದು ಬಹಳ ದ್ರೋಹವಾದಂತ ಭಾಷೆ ಅಲ್ಲ. ಇಂಗ್ಲಿಷ್ ನಮ್ಮ ಸಹೋದರ ಭಾಷೆ, ಆದ್ರೆ ಕನ್ನಡ ಒಂದು ಅನ್ನದ ಭಾಷೆ, ಕನ್ನಡ ಅಮ್ಮನ ಭಾಷೆ, ಕನ್ನಡ ಹೃದಯದ ಭಾಷೆ. ಇರುವಾಗ ನಾವು ಕನ್ನಡವನ್ನ ಪ್ರೀತಿಸದು ಕಲಿಬೇಕೆ ಹೊರತು ಇಂಗ್ಲಿಷ್ ಅನ್ನ ಪೋಷಣೆ ಮಾಡೋದು ಎಂದಿಗೂ ಕಲಿತಕ್ಕಂತ ಸಂದರ್ಭಕ್ಕೆ ನೀವೆಲ್ಲ ಹೋಗ್ಬಾರ್ದು. ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ದಸ್ತಿ ಸಾಹೇಬ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇನ್ನು ಬಿಜೆಪಿ ವಿರೋಧ ಪಕ್ಷದ ನಾಯಕ ಇಲ್ಲ. ಆದ್ರೆ 1956 ನವೆಂಬರ್ 1 ನಾವೆಲ್ಲ ರಾಜ್ಯೋತ್ಸವದ ಸಂದರ್ಭದಲ್ಲಿದ್ದಾಗ ಆಗಿನ ಮುಖ್ಯಮಂತ್ರಿ ದೇವರಾಜ ಅರಸ್ ಅವರು ಈ ಮೈಸೂರು ಕರ್ನಾಟಕಕ್ಕೆ ಕರ್ನಾಟಕ ಎಂದು ನಾಮಕರಣ ಸಮಾರಂಭದ ನಂತರ ನಗರದ SVP ವೃತ್ತದಿಂದ ಜಗತ್ ವೃತ್ತದವರೆಗೆ ಭುವನೇಶ್ವರಿ ತಾಯಿಯ ಭಾವಚಿತ್ರದ ಭವ್ಯ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯ ಉದ್ದಕ್ಕೂ ವಿವಿಧ ಕಲಾ ತಂಡಗಳಿಂದ ಆಕರ್ಷಣೆ ವಾದ್ಯಮೇಳ ಜರುಗಿತು. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಹಲವು ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಗಂಜಲ್ಖೇಡದ ನಾಗೇಶ್ ಸ್ವಾಮೀಜಿ, ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ, ಹೋರಾಟಗಾರ ಲಕ್ಷ್ಮಣ ದಸ್ತಿ, ಪತ್ರಕರ್ತ ಸುರೇಶ್ ಬಡಿಗೇರ್, ಜಗನ್ನಾಥ್ ಸೂರ್ಯವಂಶಿ, ಮಹಾನಗರ ಪಾಲಿಕೆ ಸದಸ್ಯರಾದ ಲತಾ ರಾಠೋಡ್, ಲಿಂಗಮ್ಮ ಕಟ್ಟಿಮನಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್.